हाय फ्रेंड्स, इवत्तिन विषय बंद्रे मोदलने विषय करोना। करोना इवत्तु टोटल 115 केस आगिदे, मत्ते राज्यक्के ಇದೇನು ಮಿಡಿತ ಅನ್ನೋ ಒಂದು ಹುಳ ಕಾಟ ಶುರು ಆಗುತ್ತಂತೆ. ಇಷ್ಟರಲ್ಲಿ ಎಲ್ಲ ರೆಡಿಯಾಗಿರಿ. ಮತ್ತು ಮೂರನೇ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ಬಾಸ್ ಯಾರು? ರಾಕಿಂಗ್ ಸ್ಟಾರಿಷ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಡುವೆ, ದರ್ಶನ್ ಅಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ರಾಕಿಂಗ್ ಸ್ಟಾರೇಶ್ ಅಭಿಮಾನಿಗಳ ನಡುವೆ ಒಂದು ದೊಡ್ಡ ಕಿತ್ತಾಟ. ಮೊದಲನೇದಾಗಿ ಬಾಸ್ ಅನ್ಸ್ಕೊಳ್ಳೋಕ್ಕೆ ಯೋಗ ಮತ್ತು ಯೋಗ್ಯತೆ ಇರಬೇಕು ಅಂತ ನಮ್ಮ ಶಿವಣ್ಣವರು ಟಗರ ಸಿನಿಮಾದಲ್ಲಿ ಹೇಳಿದ್ದಾರೆ. ಆ ಯೋಗ ಮತ್ತು ಯೋಗ್ಯತೆ ಇಬ್ಬರು ನಟರಿಗೂ ಇದೆ, ಬಟ್ ಅದ್ರ ಡಿಸ್ಕಸ್ ಮಾಡೋ ಯೋಗ ಮತ್ತು ಒಬ್ಬ ನಟನ ಮೇಲೆ ಇನ್ನೊಬ್ಬ ನಟನ ಅಭಿಮಾನಿಗಳು ಕೆಟ್ಟದಾಗಿ ಪೋಸ್ಟ್ ಮಾಡ್ತಿದ್ದಾರೆ. ಅದನ್ನು ಪೋಸ್ಟ್ ಮಾಡ್ತಿದ್ದೀರಾ ಅಂದರೆ ಮೊದಲನೇದಾಗಿ ನಿಮ್ಮ ಮನಸ್ಥಿತಿ ಎಂಥದ್ದು ಅಂತ ನಮಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ರಾಕಿಂಗ್ ಸ್ಟಾರ್ ಎಷ್ಟು ತುಂಬ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ನನ್ನನ್ನೆಲ್ಲ ಬೇರೆ ನಟರನ್ನ ನೀವು ಎಷ್ಟು ಗೌರವಿಸ್ತೀರೋ, ಎಷ್ಟು ಕೆಟ್ಟದಾಗಿ ಬೈತೀರೋ ಆದರೂ ನನಗೆ ಸಲ್ಲುತ್ತೆ. ಅಂದರೆ ನಿಮ್ಮ ಅಭಿಮಾನಿಗಳು ನೀವು ನಿಮ್ಮ ಹೀರೋಗೆ ಮೊದಲು ಗೌರವ ಕೊಡದೆ ಮಾತಾಡ್ತಿದ್ದೀರಾ, ನಿಮ್ಮ ಹೀರೋಗೆ ಇಂಡೈರೆಕ್ಟಾಗಿ ಬೈತಿದ್ದೀರಾ ಅನ್ನೋ ಮಾತನ್ನ ಅರ್ಥ ಬರುತ್ತೆ. ಆದ್ದರಿಂದ ಆದಷ್ಟು ಕಂಟ್ರೋಲ್ಡ್ ಆಗಿರಿ. ಇದು ಯಾರು ಬಾಸ್ ಅಂತ ಯಾರು ಡಿಸ್ಕಸ್ ಮಾಡೋದು ಬೇಡ. ಎಷ್ಟು ಮಾಡ್ತಿರೋ ಫಿಲಮ್ಗಳು, ಎಷ್ಟು ಮಾಡ್ತಿರೋ ಒಂದು ಕೆಲಸಗಳಿಗೆ ರಾಕಿಂಗ್ ಸ್ಟಾರ್ ಎಷ್ಟು ಬಾಸ್, ಮತ್ತು ಚಾಲೆಂಜ್ ಸ್ಟಾರ್ ದರ್ಶನ್ ಮಾಡ್ತಿರೋ ಕೆಲವು ಕೆಲಸಗಳಿಗೆ ಅವ್ರ ಸ್ಟೈಲಿಗೆ ಅವ್ರ ಬಾಸ್. ಇಲ್ಲಿ ಯಾರು ಬಾಸ್? ನಿಮ್ಮ ಹೀರೋಗೆ ನಿಮಗೆ, ನಿಮ್ಮ ಹೀರೋ ಬಾಸು ನಿಮಗೆ, ನೀವು ಬಾಸು. ಇದ್ರ ಬಗ್ಗೆ ಡಿಸ್ಕಷನ್ ಬೇಡ, ನಿಲ್ಲಿಸಿಬಿಟ್ಟು ಸಾಕು. ಅದರಲ್ಲಿ ಟ್ವಿಟರ್ಗಳು ಟ್ರೆಂಡ್ ಮಾಡ್ಕೊಂಡು ಇಡೀ ಭಾರತದ ಅತ್ಯಂತ ನಮ್ಮ ನಟರ ಮರ್ಯಾದೆನ ನೀವೇ ತೆಗಿತಿದ್ರೆ ನಾವೇ ತೆಗಿತಿದ್ದೀವಿ ಅಂತ ಆಯಿತು. ಆದರೂ ಇದರ ಬಗ್ಗೆ ನಿಮ್ಮೆಲ್ಲ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರು ಬಾಸ್ ಅಂತ ಜಗಳಾಡಕ್ಕೆ ಹೋಗ್ಬೇಡಿ. ಮತ್ತೆ ಕಮೆಂಟಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒಡೆಯಿರಿ, ಸಾಕು.